ನನಗೆ ಗೊತ್ತಿದ್ದ ಈಗ ನನಗೆ ಹೇಳಿದತ್ತಾನೆ ಗೊತ್ತು ಅದಕ್ಕೆಲ್ಲದಕ್ಕೂ ಕೇಳಿ ಈಗ ಇದಕ್ಕೆ ನಾನು ಹೇಳಿದ್ದು ಫಸ್ಟ್ ಪ್ರಸವ ಕೇಳಿ ಫಸ್ಟ್ ಪ್ರಸವನ ಮೀಟ್ ಮಾಡಿ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಅಂತ ಈಗ ನಮ್ಮ ಪ್ರೈವೇಟ್ ಸೆಕ್ರೆಟರಿ ನೋಟ್ ಮಾಡ್ತಾ ಇದ್ದಾರೆ ರಿವ್ಯೂ ಮೀಟಿಂಗ್ ಅಲ್ಲಿ ನಮ್ಮ ಆಫೀಸರ್ಗಳನ್ನ ಕೇಳ್ತೀನಿ ಅವರು ಇರ್ತಾರೆ ಈಗ ನೀವು ಹೇಳಿದ್ರಲ್ಲ ಒಳ್ಳೆದಾಯ್ತು ಈಗ ಅದನ್ನ ನಾವು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದನ್ನ ಇದು ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತಾವು ಯಾಕಂದ್ರೆ ಈ ನಮ್ಮ ಭಾಗದಿಂದನೇ 40-45% ವಿದ್ಯುತ್ ಸರಬರಾಜ್ ಆಗ್ತದೆ ನಮ್ಮಲ್ಲೇ 45% ವಿದ್ಯುತ್ ಇಲ್ಲ ಅಂತಂದ್ರೆ ಜನರು ಹಿಡಿಶಾಪ್ ಆಗ್ತಾ ಇದ್ದಾರೆ ಇದರ ಈಗಾಗಲೇ ಹೇಳಿದ್ದಾರೆ ಈಗ ನೀವು ಹೇಳಿದಿರ ನಾನೀಗ ರಿವ್ಯೂ ಮೀಟಿಂಗಲ್ಲಿ ಅದನ್ನು ಕೇಳ್ತೀನಿ ಈಗ ಯಾಕೆ ಆಗ್ತಾ ಇದೆ ಅಂತ ಎಲ್ಲ ಆಫೀಸರ್ಗಳು ಇರ್ತಾರಲ್ಲ ಕೇಳ್ತೀನಿ ನಮ್ಮಿಂದ ಏನಾದ್ರು ಆಗ್ಬೇಕಾದ್ರೆ ಬೆಂಗಳೂರದ ಆಗ್ಬೇಕು ಅದು ಸಮೇತ ಟ್ರಾನ್ಸ್ಫಾರ್ಮರ್ಗಳ ಕೊರತೆ ಜಾಸ್ತಿ ಇದೆ ಸರ್ ಮೊನ್ನೆ ಮೀಟಿಂಗ್ನಲ್ಲಿ ಸರ್ ಹೇಳಿದ್ರು ಟ್ರಾನ್ಸ್ಫಾರ್ಮರ್ಗಳೇ ಇಲ್ಲ ಸರ್ ರೈತರು ನೋಡಿ ನಾವು ಸ್ಟೇಟ್ ಲೆವೆಲಲ್ಲಿ ಈಗಾಗಲೇ ಇದರ ವಿಚಾರ ರಿವ್ಯೂ ಮಾಡಿದ್ವಿ ಆಗ ಏನು ಹೇಳಿದ್ರು ನಮ್ಮ ಎಸ್ಕಾಮ್ ಅವರಲ್ಲ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ನಮ್ಮಲ್ಲಿ ಬ್ಯಾಂಕಲ್ಲಿ ಇದೆ ಅಂತ ಹೇಳಿದ್ರು ಈಗ ನೀವು ಹೇಳ್ತಾ ಇದ್ರಲ್ಲ ಟ್ರಾನ್ಸ್ಫಾರ್ಮರ್ ಇಲ್ಲ ಈಗ ರಿವ್ಯೂಡ್ ಏನ್ ಹೇಳಿದ್ರು ಆಗ ನಮ್ಮ ಹತ್ರ ಎಲ್ಲ ಬ್ಯಾಂಕಲ್ಲಿ ಇದೆ ಅಂತಾನೆ ಹೇಳಿದ್ರು ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ನಾವು ರಿವ್ಯೂ ಮಾಡಿದೀವಿ ಈಗ ಅದಕ್ಕೆ ಈಗ ಅದು ಕೇಳ್ತೀನಿ ಪೆಟ್ರೋಲ್ ಬೋರ್ಡ್ ಅವ್ರಿಗೆ ಬರ್ತದೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಬರ್ತದೆ ನಮ್ಮ ಕೆಲಸ ಬರೀ ಎಲೆಕ್ಟ್ರಿಸಿಟಿ ಕೊಡೋದಷ್ಟೇ ನೋಡ್ರಿ ನೀವು ಈಗ ನಮ್ದು ಎಷ್ಟಾಗಿದೆ ಅಂತ ಹೇಳ್ಬಿಟ್ರೆ ಯಾವುದೇ ದೊಡ್ಡ ಹೊಸ ಪ್ರಾಜೆಕ್ಟ್ ತೆಗೆದ್ರೆ ಇಮಿಡಿಯೇಟ್ ಆಗಿ ಸ್ವಲ್ಪ ಸಮಸ್ಯೆಗಳು ಬಂದೇ ಬರ್ತದೆ ಈ ಗೃಹಜ್ಯೋತಿ ಅದು ಒಳ್ಳೆ ಪ್ರೋಗ್ರಾಮ್ ಒಪ್ಕೊಳ್ತೀರಾ ನೀವು ಅದನ್ನ ಒಪ್ಕೊಳ್ತೀರಾ ಅಟ್ಲೀಸ್ಟು ಈಗ 5 ಗ್ಯಾರಂಟಿಲಿ 1 ಗ್ಯಾರಂಟಿ ನಮ್ಮ ಇಲಾಖೆಯಲ್ಲಿ ಬಂದಿದೆ 2,14,00,000 ಜನ ಗ್ರಾಹಕರಿಗೆ ಅಪ್ ಟು 200 meters ಯೂನಿಟ್ಸು ನಾವು 1 ವರ್ಷದ ಅವರೇ ತಗೊಂಡಿದ್ದೀವಿ ನಮ್ಮ ಚೀಫ್ ಮಿನಿಸ್ಟರು ನಾವು 3 ತಿಂಗಳು ತಗೊಳ್ಳಿ ಅಂತ ಹೇಳಿದೆ ಅವರಿಗೆ ಅವ್ರು ಏನು ಹೇಳಿದ್ರು ಅಂತ ಹೇಳ್ಬಿಟ್ರೆ 3 ತಿಂಗಳು ಆಗೋದಿಲ್ಲ 12 ತಿಂಗಳು ತಗೋಬೋದು ಯಾಕಂದ್ರೆ 1 ತಿಂಗಳು ಜಾಸ್ತಿ ಇರ್ಬೋದು ವಿಂಟರ್ ಇರ್ಬೋದು ಸಮ್ಮರ್ ಇರ್ಬೋದು ಮಾಡಿ ಅವರೇ ಸಜೆಸ್ಟ್ ಮಾಡಿ 10% ಎಕ್ಸ್ಟ್ರಾ ಕೊಟ್ಟಿದ್ದು ಇವತ್ತು ಯಾರು ಈಗ 100 ಯೂನಿಟ್ಸ್ ಯೂಸ್ ಮಾಡೋರಿಗೆ ನಾವು 110 ಯೂನಿಟ್ಸ್ ಕೊಡ್ತೀವಿ ಆಯಿತಾ ಅವರಿಗೆ 200 ಯೂನಿಟ್ ತನಕ 110 ಯೂನಿಟ್ ಬಿಟ್ಟು ಬಾಕಿ ಇರೋದಕ್ಕೆ ಅವ್ರಿಗೆ ಕರೆಂಟ್ ಚಾರ್ಜ್ ಕೊಟ್ಟರೆ ಸಾಕು ಆ ಥರ ಒಳ್ಳೆ ಇದು ಅಂತ ಹೇಳ್ಬಿಟ್ರೆ ಬರೀ ನಮಗೆ ಇರೋದು 1,16,00,000 ಇದು ಗ್ರಾಹಕರು ಈಗ 2,14,00,000 ನಾವು ಕೊಡ್ತಾ ಇದ್ದೀವಿ ಗೊತ್ತಾಯ್ತಲ್ಲ ಅದಕ್ಕೆ ಅಂತ ಹೇಳ್ಬಿಟ್ರೆ ಸುಮಾರು 90% ಕೊಟ್ಟಂಗೆ ಆಗ್ತದೆ ಜನಕ್ಕೆ ಅನುಕೂಲ ಆಗ್ತದೆ ಈ ಜುಲೈ ತಿಂಗಳಿಂದ ಅವರು ಕರೆಂಟ್ ಚಾರ್ಜ್ ಬಿಲ್ ಕೊಡಬೇಕಾಗಿಲ್ಲ ಈಗ ನಾವು ಹೆಚ್ಚಿಗೆ ಮಾಡಿದ್ರು ಸಮೇತ ಹೆಚ್ಚಿಗೆ ಸಮೇತ ಅವ್ರು ಕೊಡಬೇಕಾಗಿಲ್ಲ ಜಾಸ್ತಿ ಆಗಿದಾರೆ ಅದು ನಮ್ಮ ಗೌರ್ಮೆಂಟೇ ಕೊಡ್ತದೆ ನೋಡಿ ನಮ್ಮ ಸರ್ಕಾರ ಬಂದ ಮೇಲೆ ಬಾಕಿ ಕೇಳಿ ನೋಡಿ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 2015 ನೀವು ರೆಕಾರ್ಡ್ ತೆಗೆದು ನೋಡಿ ಎಲ್ಲ ಇದನ್ನ ಇದು ಮಾಡ್ತೀವಿ ನೀವು 4-5 ವರ್ಷದ ಯಾರು ಮಾಡಲಿಲ್ಲ ಅವ್ರನ್ನೆಲ್ಲ ಕೇಳಿದಿರ ಮಿನಿಸ್ಟರ್ ನಿಮ್ಗೆ ಸಿಕ್ಕಿದಾರ ಅಲ್ಲ ನಿಮಗೆ ಕೇಳಿ ಆ ಮಿನಿಸ್ಟರ್ ಸಿಕ್ಕಿದಾರ ನಿಮಗೆ ಇಲ್ಲಿ ಬರಲೇ ಇಲ್ಲ ನೀವು ಅವ್ರನ್ನ ಕೇಳುದಿಲ್ಲ ಈಗ ನಾವು ಬಂದ್ಬಿಟ್ಟು ನಿಮ್ಮ ಹತ್ರ ಡಿಸ್ಕಸ್ ನೋಡಿ ಹಂಗೆಲ್ಲ ನಾನು ಹೇಳ್ತಾ ಇರೋದು ಬೆಂಗಳೂರಲ್ಲಿ ಇದ್ಬಿಟ್ಟು ಈಗ ನಾವ್ಯಾಕೆ ಕೇಳಿ ಒಂದು ನಿಮಿಷ ಕೇಳಿ ನಾನು ನಿಮಗೆ ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಈಗ ನಾನು ಕೇಳ್ತಾ ಇರೋದು ನಮ್ಮ MD ನನಗಿಂತ ಮೊದಲು ಬಂದ್ಬಿಟ್ಟು ರಿವ್ಯೂ ಮಾಡಿದ್ದಾರೆ ಈಗ ನಾವು ACS ನಾವೆಲ್ಲ ಬಂದಿದ್ದೀವಿ ನಮ್ಮ ಚೀಫ್ ಮಿನಿಸ್ಟ್ರು ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಮಾಡೋದಾರ ಅಂತ ಗೊತ್ತಿದೆ ನಿಮಗೆ ಈ ಬಾಕಿ ಉಳಿದು ಈಗ ಅದನ್ನೇ ಅದೇ ರೀತಿಯಲ್ಲಿ ಈಗ ಅವರಿಗೆ ನಿಮ್ಮನ್ನೆಲ್ಲ ಕೇಳಿ ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ನಂತರ ಅವರಿಗೆ ನಾವು ರೆಪ್ರೆಸೆಂಟೇಷನ್ ಕೊಡ್ತೀವಿ ಅವರು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋರು ಗೊತ್ತದೆ ನಂದು ಪ್ರಶ್ನೆ ಸಿಂಪಲ್ ಆಸೆ ಪೊಲಿಟಿಷಿಯನು ಈಗ ನೀವು 4 ವರ್ಷ ಯಾರು ಬರಲೇ ಇಲ್ಲ ಇದು ಕೇಳಲೇ ಇಲ್ಲ ಈಗ ನಾವು ಇನ್ನು ಮಿನಿಸ್ಟರ್ ಆಗ್ಬಿಟ್ಟು ಎಷ್ಟು ದಿವಸ ಆಯ್ತು 1 ತಿಂಗಳಾಗಿದೆಯಾ ಓ 1 ತಿಂಗಳಲ್ಲಿ ನಿಮ್ಮ ಹತ್ರ ಕೂತುಬಿಟ್ಟು ನಿಮ್ಮನ್ನೆಲ್ಲ ಕ್ವಶನು ಆನ್ಸರ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಎಲ್ಲ ಕ್ವಶನ್ಸಿಗೆ ಒಂದೇ ಸತಿ ಎಲ್ಲ ಸಾಲ್ವೇಷನ್ ಮಾಡ್ಲಿಕ್ಕೆ ಆಗೋದು ನಿಮ್ಮನ್ನು ಕನ್ವಿನ್ಸ್ ಮಾಡ್ತೀನಿ ನಾನು ನೋಡಿ ನನ್ನ ಗಮನಕ್ಕೆ ಬಂದಿದೆ ಈಗಾಗಲೇ ರಿವ್ಯೂ ಮಾಡಿದ್ದೀನಿ ನನ್ನ ಗಮನಕ್ಕೆ ಇದೆ ನಿಮ್ಮ ರಾಯಚೂರ್ದು ಈ ಇದೆಯಲ್ಲ ಯಾವುದು ಪವರ್ ಶೆಡ್ ಲೋಡ್ ಶೆಡ್ ಮಾಡೋದು ಅದು ನನ್ನ ಗಮನಕ್ಕೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ನಾನು ಜನರಲ್ ಆಗಿ ನಾವೆಲ್ಲ ರಿವ್ಯೂ ಮಾಡಿದ್ದೀವಿ ಎಲ್ಲ ಗೊತ್ತಿದೆ
ಔಟ್ ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ಅದು ಗೊತ್ತಿದೆ. ಅದನ್ನ ಪ್ರಪೋಸಲ್ ಕಳಿಸ್ಬಿಟ್ಟು ಕೇಳಿ, ಅದನ್ನ ಪ್ರಪೋಸಲ್ ಕಳಿಸ್ಬಿಟ್ಟು ನಮ್ಮ ಹೆಡ್ ಆಫೀಸ್ ಅಲ್ಲಿ ಪೆಂಡಿಂಗ್ ಇದ್ಬಿಟ್ರೆ, ನಾನು ಪ್ರಪೋಸಲ್ ಕಳಿಸಿದ್ರೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ರೆ ನಾವು ಸೀನಿಯರ್ ಆಫೀಸರ್ಗಳಿದ್ರೆ ಮಾತಾಡ್ಬೋದು. ಈ ಎಕ್ಸ್ಕ್ಯೂಸ್ ಇದೆಯಲ್ಲ ಯಾವುದು, ನಮಗೆ ಸ್ಟಾಫ್ ಇಲ್ಲ, ಅದೆಲ್ಲ ಇದರಲ್ಲಿ ಸಮೇತ ಹೇಳ್ತಾರೆ, ಸ್ಟಾಫ್ ಇಲ್ಲ, ಸ್ಟಾಫ್ ಇಲ್ಲ. ಹಳೆಯದು ನಾವು ಈಗಾಗಲೇ ಗೊತ್ತಿದೆ, ಇದೆಲ್ಲ 250 ಮೆಗಾವಾಟ್ದು ಒಂದೊಂದು ಇದಿದೆ, ಒಂದೊಂದು ಯೂನಿಟ್ ಇದ್ದಿದೆ. ಅದನ್ನು ಈಗ ಒಂದೇ ಸತಿ ಎಲ್ಲದರ ಮಾಡಲಿಕ್ಕಾಗಲ್ಲ. ಈಗ ನಾವು ಹಂತ ಹಂತವಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಈಗ ಒಂದು ಇದಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೆವೆನ್ ಯಾವ್ದು ಯಾವುದಕ್ಕೆ ಇದು ಯಾವುದಕ್ಕೆ ಇದ್ರಿ, ಅದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಿ. ನಿಮ್ಗೆ ಗೊತ್ತಿಲ್ಲರಿ, ಎಸ್ಕಾಮ್ ಇರಲಿ ಯಾವುದಲ್ಲಿ, ನೀವು ಇಂಜಿನಿಯರ್ ತಾನೆ, ನಿಮಗೆ ಲೋಕಲ್ ನಾಲೆಜ್ ಇರಬೇಕು ತಾನೆ. ಒಂದು ಇನ್ನೊಂದು ಇದರಲ್ಲಿ ಬರೀ ನೀವೇನು ಕುದುರೆ ಪಟ್ಟಿ ಕಟ್ಟಿದಂಗೆ ಏನು ಮಾಡ್ತೇನೆ. ಹಾ, ನಮ್ಮ ಇಂಜಿನಿಯರ್ಗಳಿಗೆ ಗೊತ್ತಿರಬೇಕು, ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ಬಿಟ್ರೆ ಹೆಂಗಾಗ್ತದೆ ನೋಡಿ. ಮೇಂಟೆನೆನ್ಸ್ ಇರಲಿ, ಜನರಲ್ ನಾಲೆಜ್ ಇರಬೇಕಲ್ಲ, ನಿಮ್ಮ ಪಕ್ಕದಲ್ಲಿ ಏನಾಗ್ತಾ ಇದೆ, ಏನು ರಿನ್ಯೂ ಇದಾಗ್ತಾ ಇದೆ ಗೊತ್ತಿರಬೇಕಲ್ಲ. ನೀವು ಇಂಜಿನಿಯರು ಪಾಪ, ಕಾಮನ್ ಮ್ಯಾನ್ ಬೇಕಾದ ಕೆಲಸ ಅವರೇ ಹೇಳ್ತಾರೆ. ನೀವು ಇಂಜಿನಿಯರು, ನಿಮ್ಮ ಬರೀ ನಿಮ್ಮ ಕೆಲಸ ಮಾತ್ರನ, ನಿಮ್ಮ ಕೆಲಸ ಹೇಳ್ಬಿಟ್ರಲ್ಲ ನಮಗೆ. ಫೀಡರು ಇದು ಜಾಸ್ತಿ ಆಗಿದೆ, ಸಬ್ಸ್ಟೇಷನ್ಸ್ ಎರಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಲೇಬರು ಸ್ಟಾಫ್ ಕಡಿಮೆ ಅಂತ ಇಟ್ಟುಬಿಟ್ರೆ ಮುಗಿತಾ ನಿಮ್ಮದು ಏನದು ಹೇಳ್ತಾರೆ. ಯುವರ್ ಇಂಜಿನಿಯರ್, ಯುವರ್ ಕ್ವಾಲಿಫೈಡ್ ಪರ್ಸನು, ಅಲ್ಲಿ ಏನಾಗ್ತಾ ಇದೆ, ಆರ್ ಟಿ ಪಿ ಎಸ್ ಏನಾಗ್ತದೆ, ಇನ್ನೊಂದು ಕಡೆ ಏನಾಗ್ತದೆ ತಿಳ್ಕೊಬೇಕು ತಾನೆ. ಅಷ್ಟು ಅಷ್ಟಾದರೂ ನಿಮಗೆ ನಾಲೆಜ್ ಇರಬೇಕಲ್ಲ. ಬಹಳಷ್ಟು ಚೀಫ್ ಪವರ್ ಇದೆ ಇರಿಗೇಷನ್ ಸಂಸ್ಥೆಗೆ ಬೇರೆ ಕಡೆ 7 ಕೊಟ್ಟೆ 12 ದಿನ.